ಕಾಲಿ ದೋಸೆ ಟೈಗರ್ ಅಂತೀವಿ, ಎಸ್ ಪಿ ಟೈಗರ್ ಅಂತೀವಿ, ಇದಕ್ಕೆ ಉಪ್ಪಿಟ್ಟು ಹಾಕಿ ಕೊಡ್ತೀವಲ್ಲ ಅದನ್ನ ಟೈಗರ್ ಅಂತೇಳಿ ಇವಾಗ್ಲಿಂದ ಅಲ್ಲ ಇದು ಬಂದಿರೋದು. ಸುಮಾರು ವರ್ಷಗಳಿಂದ ಅದು ಬಂದಿರೋದು. ಎಲ್ಲದನ್ನು ವಿರುದ್ಧವಾಗಿ ಚಲಿಸಿದ್ರೆ ನಾವು ಗೆಲ್ಬಹುದು ಅನ್ನೋದಕ್ಕೆ ನಾವು ಒಳ್ಳೆ ಉದಾಹರಣೆ. ದೋಸೆ ಉಪ್ಪಿಟ್ಟೆ ನಮ್ಮ ಎಲ್ಲರಿಗೂ ನಮಸ್ಕಾರ. ನಾನು ಸಂತು. ಇವತ್ತು ನಾನಲ್ಲಿದ್ದೀನಪ್ಪ ಅಂತ ನಮ್ಮ ಚಿಂತಾಮಣಿಯಲ್ಲಿದ್ದೀನಿ. ಚಿಂತಾಮಣಿ ಕಳೆದ 56 ವರ್ಷಗಳಿಂದ ಈ ಒಂದು ಜಾಗ ಸಿಕ್ಕಾಪಟ್ಟೆ ಫೇಮಸ್ಸು. ಏನಕ್ಕಂತಂದರೆ ಇಲ್ಲಿ ಸಿಗುವಂಥ ಒಂದು ದೋಸೆಗೆ ಸಿಕ್ಕಾಪಟ್ಟೆ ಜನ ಬರ್ತಾರೆ ಅಂತಲೇ ಹೇಳ್ಬೋದು. ಯಾವುದಪ್ಪ ಜಾಗ ಅಂತ ನಮ್ಮ ಚಿಂತಾಮಣಿ ಗೌರ್ಮೆಂಟ್ ಬಸ್ ಸ್ಟಾಪ್ ಬ್ಯಾಕ್ ಸೈಡಲ್ಲಿರುವಂಥ ಹೋಟೆಲ್ ಶ್ರೀ ವಿಷ್ಣು ಅಂತ. ಇಲ್ಲಿ ಟೈಗರ್ ದೋಸೆ ಅಂತ ಮಾಡ್ತಾರೆ, ದೋಸೆ ಜೊತೆಗೆ ಉಪ್ಪಿಟ್ಟನ್ನ ಹಾಕ್ಕೊಡ್ತಾರೆ. ಸಿಕ್ಕಾಪಟ್ಟೆ ಫೇಮಸ್ಸು. ಈ ಒಂದು ಹೋಟೆಲ್ ಶುರುವಾಗಿ ಸುಮಾರು 56 ವರ್ಷ ಆಗಿದೆ. ನಾನು ಹೇಳ್ದಂಗೆ ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರು. ಇಲ್ಲಿ ನಿಮಗೆ ದೋಸೆ ವೆರೈಟಿ ಸುಮಾರು 5-6 ವೆರೈಟಿಯಲ್ಲಿ ದೋಸೆ ಸಿಗುತ್ತೆ, ಉಪ್ಪಿಟ್ಟು ಸಿಗುತ್ತೆ, ಕೇಸರಿ ಬಾತ್ ಸಿಗುತ್ತೆ, ಜೊತೆಗೆ ಚಿತ್ರಾನ್ನ ಮತ್ತು ಪಲಾವ್ ಕೂಡ ಸಿಗುತ್ತಂತೆ. ಹೋಗಿ ಇವನನ್ನ ಮಾತಾಡ್ಸೋಣ ಈ ಒಂದು ಜಾಗದ ಬಗ್ಗೆ ತಿಳ್ಕೊಳ್ಳೋ, ಜೊತೆಗೆ ಇವರ ಟೈಗರ್ ದೋಸೆನ ಕೂಡ ಟ್ರೈ ಮಾಡೋಣ. ಅದಕ್ಕೆ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸ ಬಂದಿರೋ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಹೋಗಿ ಇವರ ಟೈಗರ್ ದೋಸೆನ ಟ್ರೈ ಮಾಡೋಣ. ಸರ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಸರ್? ವಾದಿರಾಜ ಅಂತ. ವಾದಿರಾಜ ಅಂತ. ಹೋಟೆಲ್ ಶ್ರೀ ವಿಷ್ಣು. ಹೋಟೆಲ್ ಶ್ರೀ ವಿಷ್ಣು. ಯಾವಾಗ ಶುರುವಾಗಿದ್ದು ಸರ್? ಸರ್ ಇದು ಇವಾಗ 56ನೇ ವರ್ಷ ಸರ್. ಇದು 56ನೇ ವರ್ಷ. ಓಕೆ, ಯಾರು ಶುರು ಮಾಡಿದ್ದು? ನಮ್ಮ ತಂದೆಯವರು ಶುರು ಮಾಡಿದ್ರು, ಎರಡು ಬಿಲ್ಡಿಂಗ್ ಆ ಕಡೆಗೆ. ಓಕೆ, ಪಕ್ಕದಲ್ಲಿ ಶುರು ಮಾಡಿದ್ರು. ಇದನ್ನ ನಾವು ಸ್ವಂತ ತಗೊಂಡು ಇಲ್ಲಿ ಮಾಡ್ತಾ ಇದ್ದೀವಿ. ಇಲ್ಲಿ ಶಿಫ್ಟ್ ಆಗಿ ಎಷ್ಟು ವರ್ಷ ಆಯ್ತು ಸರ್? ಇಲ್ಲಿ ಇವಾಗ ಒಂದು 18 ವರ್ಷ ಆಯ್ತು. 18 ವರ್ಷ. ನಾವು ಪರಿಚಯ, ನಮ್ಮ ಎಜುಕೇಶನ್ ಮುಗಿಸಿ ಆಮೇಲೆ ಇಲ್ಲಿಗೆ ಬಂದು ಇಲ್ಲಿ ಶುರು ಮಾಡಿ. ಓಕೆ, ಏನು ಸ್ಪೆಷಲ್ ಸರ್ ಬೆಳಿಗ್ಗೆ? ದೋಸೆ, ದೋಸೆ ಉಪ್ಪಿಟ್ಟು, ಕೇಸರಿ ಬಾತು, ರೈಸ್ ಬಾತು, ಚಿತ್ರಾನ್ನ. ಓಕೆ, ದೋಸೆಲೆಲ್ಲ ಮಾಡ್ತೀವಿ. ಈರುಳ್ಳಿ ದೋಸೆ, ಮಸಾಲ ದೋಸೆ, ರವಾ ದೋಸೆ, ಕಾಲಿ ದೋಸೆ. ಓಕೆ, ಎಷ್ಟು ಇಷ್ಟು ವೆರೈಟಿ ದೋಸೆ ಮಾಡ್ತೀವಿ? ಇಷ್ಟು ವೆರೈಟಿ ಮಾಡ್ತೀವಿ. ಬಟ್ ನಿಮ್ಮಲ್ಲಿ ದೋಸೆ ಜೊತೆಗೆ ಉಪ್ಮಾ ಜೊತೆಗೆ ಚಟ್ನಿ ಕೊಡ್ತೀರಾ ಅಂತ ಕೇಳಿದೆ. ಹೌದು, ಇಷ್ಟಪಡ್ತಾರೆ ಅಂತ ಕೇಳ್ಪಟ್ಟೆ. ಹೆಂಗೆ ಸರ್ ಈ ಕಾನ್ಸೆಪ್ಟ್ ಹೊಳಿತು ನಿಮಗೆ? ಸುಮಾರು ವರ್ಷಗಳಿಂದ ನಾವು ಇದನ್ನೇ ಕೊಡೋದು. ನಮ್ಮಲ್ಲಿ ಇದಕ್ಕೆ ಜನ ಉಪ್ಪಿಟ್ಟು ಮನೇಲಿ ತಿಂದಿದ್ದವರು ಇಲ್ಲಿ ಬಂದು ತಿಂತಾರೆ. ಈಗ ಇಲ್ಲಿ ಬಂದು ಉಪ್ಪಿಟ್ಟು ತಿಂತಾರೆ? ಇಲ್ಲಿ ಉಪ್ಪಿಟ್ಟು ತಿಂತಾರೆ. ಓಕೆ, ಎಷ್ಟು ಬ್ಯಾಚ್ ಅಲ್ಲಿ ಮಾಡ್ತೀರ ಉಪ್ಪಿಟ್ಟನ? ನಾವು ರೆಗ್ಯುಲರ್ ಆಗಿ ಬೆಳಗ್ಗೆ ಒಂದು 4-5 ಟ್ರಿಪ್ ಮಾಡ್ತೀವಿ. ಓಕೆ, ಬೆಳಗ್ಗೆ? ಬೆಳಗ್ಗೆ. ಹಾ, ಮತ್ತೆ ಮಧ್ಯಾಹ್ನ ನಮ್ದು ಬೆಳಗ್ಗೆ 7:30 to 12 ಗಂಟೆವರೆಗೂ ಇರ್ತೀವಿ. ಓಕೆ, ಮತ್ತೆ 2 ಗಂಟೆಗೆ ಓಪನ್ ಮಾಡ್ತೀವಿ. 7 ಗಂಟೆವರೆಗೂ ಇರ್ತೀವಿ. ಸಂಜೆ 7 ಗಂಟೆ? ಸಂಜೆ 7 ಗಂಟೆ. ಅವಾಗ್ಲೂ ಅಷ್ಟೇ, ಒಂದು 4-5 ಟ್ರಿಪ್ ಮಾಡ್ತೀವಿ. ಫ್ಲೋಟಿಂಗ್ ಹೇಗಿರುತ್ತೋ ಜನ ಹಾಗೆ. ಓಕೆ, ಜನ ನೋಡ್ಕೊಂಡು ಮಾಡ್ತಾ ಇರ್ತೀವಿ. ಬಟ್ ನಿಮ್ಮಲ್ಲಿ ಮೇನ್ ಜನ ಟ್ರೈ ಮಾಡಿದ್ರೆ ಉಪ್ಪಿಟ್ಟು. ಹೌದು, ಉಪ್ಪಿಟ್ಟು ಜೊತೆಗೆ ದೋಸೆ ಆಗಲಿ ಜೊತೆಗೆ. ಈ ತರ ಒಂದು ಕಾನ್ಸೆಪ್ಟ್, ದೋಸೆಗೆ ಪಲ್ಯ ಕೊಡ್ತಾರೆ, ಬೇರೆ ಬೇರೆ ಐಟಮ್ ಕೊಡ್ತಾರೆ, ಬಟ್ ನೀವು ಉಪ್ಪಿಟ್ಟು ಕೊಡ್ಬೇಕು. ವಿರುದ್ಧವಾಗಿ ಚಲಿಸಿದ್ರೆ ನಾವು ಗೆಲ್ಬಹುದು ಅನ್ನೋದಕ್ಕೆ ನಾವು ಒಳ್ಳೆ ಉದಾಹರಣೆ. ಓಕೆ, ಶುರು ಮಾಡಿದ್ದು ಯಾರು ಉಪ್ಪಿಟ್ಟನ್ನ ಕೊಡುವಂತ ಕಾನ್ಸೆಪ್ಟ್? ಉಪ್ಪಿಟ್ಟನ್ನು ಕೊಡುವಂತ ಕಾನ್ಸೆಪ್ಟ್ ಗಟ್ಟಿಯಾಗಿ ಮಾಡಿದ್ ನಾನೇ. ಓಕೆ, ನಮ್ಮ ತಂದೆಯವರು ಎಲ್ಲ ಇಡ್ಲಿ ವಡೆ ಸಾಂಬಾರ್ ಎಲ್ಲದೂ ಮಾಡೋರು. ಓಕೆ, ಇದನ್ನ ದೋಸೆ ಉಪ್ಪಿಟ್ಟು ಕೊಡೋ ಕಾನ್ಸೆಪ್ಟ್ ಮಾಡಿದ್ದೆ ನಾವು. ನೀವೇ ಶುರು ಮಾಡೋರು? ಓಕೆ ಸರ್. ಓಕೆ, ಇದು ಯಾವ ಜಾಗದಲ್ಲಿ ಬರುತ್ತೆ ಸರ್? ಎಕ್ಸಾಕ್ಟ್ ಲೊಕೇಶನ್? ಎಕ್ಸಾಕ್ಟ್ ಹಿಂದೆ KSRTC ಬಸ್ ಸ್ಟಾಪ್ ಹಿಂಭಾಗದಲ್ಲೇ ನಮ್ಮ ಹೋಟ್ಲ್ ಇರೋದು. ಓಕೆ, ಗೂಗಲ್ ಲೊಕೇಶನ್ ಸಿಗುತ್ತಲ್ವಾ? ಗೂಗಲ್ ಲೊಕೇಶನ್ 100% ಸಿಗುತ್ತೆ. ನೀವು ಗೂಗಲ್ ಲೊಕೇಶನ್ ಹಾಕೊಂಡ್ರೆ ಹೋಟೆಲ್ ಶ್ರೀ ವಿಷ್ಣು ಅಂತ ನಮ್ಮಲ್ಲಿ ಸೀದಾ ಅದೇ ಕರ್ಕೊಂಡ್ಬಂದು ಬಿಟ್ಬಿಡುತ್ತೆ. ಓಕೆ ಓಕೆ ಓಕೆ. ಪಾರ್ಕಿಂಗ್ ಅನ್ನ ಬಸ್ ಸ್ಟ್ಯಾಂಡ್ ಅಲ್ಲಿ ಮಾಡಬೇಕಾಗುತ್ತೆ. ಪಾರ್ಕಿಂಗ್ ವ್ಯವಸ್ಥೆ ಇಲ್ಲಿ ಒಂದ್ ಸ್ವಲ್ಪ ಕಂಜೆಸ್ಟ್ ಇರೋದ್ರಿಂದ ಪಾರ್ಕಿಂಗ್ ಬಸ್ ಸ್ಟ್ಯಾಂಡ್ ಅಲ್ಲಿ ಮಾಡೋದು, ಇಲ್ಲಿ ಬಂದು ಆರಾಮದಲ್ಲಿ ತಿಂದು ಹೋಗೋದು. ಓಕೆ ಓಕೆ. ಈಗ ಒಂದು ಬ್ಯಾಚ್ ಅಲ್ಲಿ ರೆಡಿ ಮಾಡಿದ್ರೆ ಒಂದು ಬ್ಯಾಚ್ಗೆ ಎಷ್ಟು ಉಪ್ಪಿಟ್ಟು ಮಾಡ್ತೀರಾ? ನಾವು ಒಂದು ಬ್ಯಾಚಿಗೆ ಒಂದು ಲೀಟ್ರ್ 1.5 ಲೀಟ್ರ್ 3 ಲೀಟ್ರ್ ಹೀಗೆ ಮಾಡ್ತಾ ಹೋಗ್ತೀವಿ. ಓಕೆ, ಲೀಟರ್ ವೈಸ್ ಅಲ್ಲಿ ಮಾಡ್ತೀವಿ. ಅಂದ್ರೆ ನೀರು ಎಷ್ಟು ಕ್ವಾಂಟಿಟಿ ಇದೆಯೋ ಆ ಕ್ವಾಂಟಿಟಿ ತಕ್ಕಂತೆ ಉಪ್ಪಿಟ್ಟು ಮಾಡ್ತೀವಿ. ಚಿಕ್ಕರವೇನ ದೊಡ್ಡರವೇನ ಸರ್? ಯಾವುದು ಈ ಯೂಸ್ ಮಾಡೋದು ಇದಕ್ಕೆ ಉಪ್ಪಿಟ್ಟಿಗೆ? ನಾವೆಲ್ಲ ಚಿಕ್ಕರವೇನೆ ಯೂಸ್ ಮಾಡೋ. ಚಿಕ್ಕರವೇ? ಹೌದೌದು. ಓಕೆ ಓಕೆ, ಎಲ್ಲ ಕಡೆ ಬಂಸಿರವೇ ಏನೋ ಮಾಡ್ತಾರಲ್ಲ. ಹೌದೌದು, ಇದು ಚಿಕ್ಕರವೇ. ಹೌದು. ಓಕೆ ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ನಮ್ಮ ಮೊದಲ ಐಟಮ್ ತೊಗೊಂಡಿದ್ದೀವಿ. ಏನಂತ ತಗೊಂಡಿದ್ದೀವಿ ಅಂದರೆ ಇವರ ಸ್ಪೆಷಲ್ ಟೈಗರ್ ದೋಸೆ ಅಂತ ತಗೊಂಡಿದ್ವಿ. ಟೈಗರ್ ದೋಸೆ ಅಂದರೆ ಏನೂ ಇಲ್ಲ, ದೋಸೆ ಜೊತೆಗೆ ಉಪ್ಪಿಟ್ಟು ಜೊತೆಗೆ ಚಟ್ನಿನ ಕೊಡ್ತಾರೆ, ಟೈಗರ್ ದೋಸೆ ಅಂತ ಕರೀತಾರೆ. ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರು. ಇದರ ಕಾಸ್ಟ್ ಬಂದು ಜಸ್ಟ್ 70 rupees ಏನೋ ಹೇಳಿದರು. ವಿತೌಟ್ ದೋಸೆ ಆದರೆ 50 rupees, 20 rupees ಎಕ್ಸ್ಟ್ರಾ ಆಗುತ್ತೆ ಉಪ್ಪಿಟ್ಟಿಗೆ ಅಂತ ಹೇಳಿದರು. ಎಕ್ಸಾಕ್ಟ್ ಡೀಟೇಲ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಪ್ರೈಸ್ ಡೀಟೇಲ್ನ. ಜೊತೆಗೆ ಕೇಸರಿ ಬಾತು, ಇದು ಕೂಡ ಚೆನ್ನಾಗಿರುತ್ತೆ ಸರ್, ಟ್ರೈ ಮಾಡಿ ಅಂತಂದರೆ ನಾನು ಒಂದರಲ್ಲೇ ಕೊಡಿ ಸರ್, ಹೆವಿ ಆಗಿಬಿಡುತ್ತೆ ಅಂದ್ಬಿಟ್ಟು ಒಂದರಲ್ಲೇ ತೊಗೊಂಡಿದ್ದೀನಿ. ಜೊತೆಗೆ ಒಂದು 15 rupees ಮದ್ದೂರು ವಡೆ ಕೊಟ್ಟಿದ್ದಾರೆ. ಕನ್ಸಿಸ್ಟೆನ್ಸಿ ನೋಡಿ, ವಾವ್, ತುಂಬ ಸಾಫ್ಟ್ ಆಗಿದೆ, ಹೆವಿ ಗರಿಗರಿನೂ ಇಲ್ಲ. ಫಸ್ಟ್ ನಾವು ದೋಸೆಯಿಂದ ಟ್ರೈ ಮಾಡೋಣ. ದೋಸೆ ನನಗೆ ತಗೊಂಡು, ವಾವ್, ಖಾಲಿ ದೋಸೆ ಜೊತೆಗೆ ಉಪ್ಪಿಟ್ಟು, ಡಿಫ್ರೆಂಟ್ ಕಾಂಬಿನೇಷನು. ನಾವು ಟ್ರೈ ಮಾಡಿರೋಕ್ಕೆ ಚಾನ್ಸೇ ಇಲ್ಲ. ಜೊತೆಗೆ ಆಲೂಗಡ್ಡೆ ಪಲ್ಯ ಕೂಡ ಕೊಟ್ಟಿದ್ದಾರೆ. ಓಹೋ, ಮೇನಾಗಿ ನಾವು ಟ್ರೈ ಮಾಡಬೇಕಾದ್ರೆ ಉಪ್ಪಿಟ್ಟು ಜೊತೆಗೆ. ಇವರ ಕಾಂಬಿನೇಷನ್ ಮೇನ್ ಉಪ್ಪಿಟ್ಟಲ್ಲ. ನಮಗೆ ದೋಸೆನ ಜಾಸ್ತಿ ಬ್ರೇಕ್ ಮಾಡಿಕೊಂಡು ಉಪ್ಪಿಟ್ಟು ಜೊತೆಗೆ ತೊಗೊಂಡು ಆಮೇಲೆ ಲಾಸ್ಟಲ್ಲಿ ಪಲ್ಯ ಜೊತೆ ಟ್ರೈ ಮಾಡೋಣ. ವಾವ್, ನೋಡಿ ಎಷ್ಟು ಸಖತ್ತಾಗಿದೆ. ವೈಟ್ ಕಾಂಬಿನೇಷನ್, ವೈಟ್ ಆ್ಯಂಡ್ ರೆಡ್ ಕಾಂಬಿನೇಷನು ಸಖತ್ತಾಗಿದೆ. ತಿನ್ನೋಣ. ಚೆನ್ನಾಗಿದೆ.
ದೋಸೆನ ಡಾಮಿನೇಟ್ ಮಾಡೋದು ಉಪ್ಪಿಟ್ಟು. ಆ ಉಪ್ಪಿಟ್ಟು ಡಾಮಿನೇಟ್ ಮಾಡಿಬಿಡುತ್ತೆ, ಆ ಒಂದು ಕಾರಣಕ್ಕೆ ಜನ ಇಷ್ಟಪಡ್ತಾರೆ ಅನಿಸುತ್ತೆ. ಉಪ್ಪಿಟ್ಟು ಇಷ್ಟಪಡ್ದವ್ರಿಗೆ ಇಲ್ಲಿ ದೋಸೆ ಉಪ್ಪಿಟ್ಟಂತೂ ಸಖತ್ತಾಗಿರುತ್ತೆ. ಉಪ್ಪಿಟ್ಟು, ಚಟ್ನಿ ಮತ್ತು ದೋಸೆ ಮೂರು ಕಾಂಬಿನೇಷನ್ ಟ್ರೈ ಮಾಡೋಣ. ವಾವ್, ಸಖತ್ತಾಗಿದೆ. ಚಟ್ನಿಯಲ್ಲಿ ಆ ಪುದೀನ ಫ್ಲೇವರ್ ಡಾಮಿನೇಟ್ ಮಾಡುತ್ತೆ, ದೋಸೆನ ಈ ಉಪ್ಪಿಟ್ಟು ಮರ್ಜ್ ಮಾಡಿಬಿಡುತ್ತೆ. ತಿನ್ನಬೇಕಾದ್ರೆ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ, ಮಜಾ ಇದೆ, ನಿಜ ಚೆನ್ನಾಗಿದೆ. ಒಂದು ಡಿಫ್ರೆಂಟ್ ಕಾಂಬಿನೇಷನ್, ಉಪ್ಪಿಟ್ಟು ಇಷ್ಟಪಡದಿರೋರು ಅಥವಾ ಸಿಂಪಲ್ ದೋಸೆ ತಿಂದು ತಿಂದು ಬೇಜಾರಾಗಿರೋರಿಗೆ ಉಪ್ಪಿಟ್ಟು ದೋಸೆ ಕಾಂಬಿನೇಷನು ಸಖತ್ತಾಗಿರುತ್ತೆ. ಚಿಕ್ಕ ರವೆ ಅಲ್ಲ, ಆ ಒಂದು ಇದು ಗೊತ್ತಾಗಲ್ಲ. ಈಗ ಬನ್ಸಿ ರವೆ ಮಾಡಿದಾಗ ಆ ಉಪ್ಪಿಟ್ಟು ಇದು ಗೊತ್ತಾಗುತ್ತೆ, ಬಟ್ ಇಲ್ಲಿ ಕನ್ಸಿಸ್ಟೆನ್ಸಿ ಗೊತ್ತಾಗಲ್ಲ. ದೋಸೆ ಜೊತೆಗೇ ಅಂದರೆ ರವೆ ದೋಸೆ ಮಾಡಿದ್ರು ಅನ್ನೋ ಥರ ಫೀಲ್ ಕೊಡುತ್ತೆ, ಆ ಥರ ಚೆನ್ನಾಗಿದೆ. ಇನ್ನೂ ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಟೇಸ್ಟ್ ಹೇಳ್ದಂಗೆ. ನೆಕ್ಸ್ಟು ಇವರು ಸಾಗು ಜೊತೆ ಟ್ರೈ ಮಾಡೋಣ. ಆಲೂಗಡ್ಡೆ ಸಾಗು, ಆಲೂಗಡ್ಡೆ ಪಲ್ಯ, ಪಲ್ಯ ಜೊತೆ ತಿಂದರೆ ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಇದು ಚೆನ್ನಾಗಿದೆ, ಡಾಮಿನೇಟಿಂಗು. ಉಪ್ಪಿಟ್ಟೇನು ಟೇಸ್ಟ್ ಕೊಡ್ತೈತಲ್ಲ, ಅದಕ್ಕೆ ಡಾಮಿನೇಟಿಂಗಾಗಿ ಲೈಟಾಗಿ ಸ್ಪೈಸಿಯಾಗಿ ತಿನ್ಬೇಕಾದ್ರೆ ಇದು ಕೂಡ ಮಜಾ ಇದೆ. ಬಟ್ ಇಲ್ಲಿ ಬಂದಾಗ ನೀವು ನಾರ್ಮಲ್ಲು ಆಲೂಗಡ್ಡೆ ಪಲ್ಯ ಜೊತೆ ದೋಸೆ ತಿನ್ನೋದಕ್ಕಿಂತ ಉಪ್ಪಿಟ್ಟು ಜೊತೆ ತಿಂದ್ರೇ ಚೆನ್ನಾಗಿರುತ್ತೆ, ಆ ಟೇಸ್ಟೇ ಡಿಫ್ರೆಂಟು. ಹೌದಾ? ನೆಕ್ಸ್ಟು ಕೇಸರಿ ಬಾತ್ ಕೊಟ್ಟಿದೆ, ಅದು ಕೂಡ ಬ್ಯಾಚ್ ವೈಸ್ ರೆಡಿ ಮಾಡ್ತಾಯಿರುತ್ತೆ, 4-5 ಬ್ಯಾಚಲ್ಲಿ ರೆಡಿ ಮಾಡ್ತಾರಂತೆ. ಜಸ್ಟ್ 7 ನಿಮಿಷಕ್ಕೆ ಈ ಕೇಸರಿ ಬಾತ್ ರೆಡಿ ಆಗುತ್ತೆ ಸರ್ ಅಂತ ಹೇಳಿದ್ರು. 5 ನಿಮಿಷಕ್ಕೆ ಉಪ್ಪಿಟ್ಟು ರೆಡಿ ಆದರೆ 7 ನಿಮಿಷಕ್ಕೆ ಕೇಸರಿ ಬಾತ್ ಅಂತೆ, ಅಷ್ಟು ಫಾಸ್ಟಾಗಿ ಮಾಡ್ತಾರೆ. ಅದಲ್ಲದೆ ಅದಕ್ಕೆ ಡಾಲ್ಡಾ ಅದು ಇದೆಲ್ಲ ಯೂಸ್ ಮಾಡಲ್ಲ, ರಿಫೈನ್ಡ್ ಆಯಿಲ್ ಯೂಸ್ ಮಾಡ್ತಾರೆ, ತುಪ್ಪ ಯೂಸ್ ಮಾಡ್ತಾರಂತೆ. ತುಪ್ಪ ಯೂಸ್ ಮಾಡಿ ಸಾಫ್ಟ್ಗೋಸ್ಕರ ತುಪ್ಪ ಯೂಸ್ ಮಾಡ್ತೀವಿ ಅಂತಂದರು. ಟೇಸ್ಟ್ ಮಾಡೋಣ. ಬಿಸಿ ಬಿಸಿ ಈಗ ಒಂದು ಬ್ಯಾಚ್ ರೆಡಿ ಆಯಿತು. ಇಲ್ಲ ಚೆನ್ನಾಗಿದೆ. ಇಲ್ಲಿ ಪೈನಾಪಲ್ ಫ್ಲೇವರ್ ಬರೋಕ್ಕೆ ಫ್ಲೇವರ್ನ ಯೂಸ್ ಮಾಡಲ್ಲ, ಎಕ್ಸಾಕ್ಟ್ ಪೈನಾಪಲ್ನೇ ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಅದನ್ನೇ ಹಾಕ್ತಾರೆ. ಆ ಒಂದು ಸಿರಪ್ ಬರುತ್ತಲ್ಲ ಪೈನಾಪಲ್ ಸ್ಮ್ಯಾಶ್ ಮಾಡಿದಾಗ ಆ ಸಿರಪ್ನ ಹಾಕಿ ಒಂದು ಕೇಸರಿ ಬಾತ್ನ ಪ್ರಿಪೇರ್ ಮಾಡ್ತಾರೆ. ಆ ಒಂದು ಕಾರಣಕ್ಕೆ ಜಾಸ್ತಿ ಏನೇನು ಸಾಕ್ತಿರೋದು ಇವರ ಪೈನಾಪಲ್ಲು. ನಾನು ಹೇಳ್ದಂಗೆ ಪೈನಾಪಲ್ ಫ್ಲೇವರು ಏನೇನು ಸಾಗುತ್ತೆ ತಿನ್ನಬೇಕಾದ್ರೆ ಆ ಒರಿಜಿನಲ್ ಫ್ರೂಟ್ ಫ್ಲೇವರು ನಿಮ್ಗೆ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು. ಬೆಸ್ಟಾಗಿದೆ, ಕೇಸರಿ ಬಾತ್ ಆಗಲಿ, ಉಪ್ಪಿಟ್ಟಾಗಲಿ, ದೋಸೆ ಆಗಲಿ, ಸೋ ಸ್ಟಾಪರು, ಮಸ್ಟ್ ರೆಕಮೆಂಡೆಡು, ಅಷ್ಟು ಸಖತ್ತಾಗಿದೆ. ಇದರ ಕಾಸ್ಟು ಪ್ರೈಸಿಂಗ್ ಡೀಟೇಲ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನಾನು ಓವರ್ಲಾಗಿ ಟ್ರೈ ಮಾಡಿದಾಗ ಕೇಸರಿ ಬಾತ್ ಕೂಡ ಮಜಾ ಆಯಿತು, ದೋಸೆ ಜೊತೆಗೆ ಉಪ್ಪಿಟ್ಟು ಅಲ್ಟಿಮೇಟ್ ಕಾಂಬಿನೇಷನು. ಈ ಕಡೆ ಬಂದಾಗ ಟ್ರೈ ಮಾಡಿ, ಇವರ ಕೇಸರಿ ಬಾತು ಟ್ರೈ ಮಾಡಿ, ಉಪ್ಪಿಟ್ಟು ಟ್ರೈ ಮಾಡಿ, ಆದರೆ ಒಂದು ದೋಸೆ ಟೈಗರ್ ದೋಸೆ ಅಂತೂ ಮಸ್ತ್ ರೆಕಮೆಂಡೆಡು, ನಿಜ ಚೆನ್ನಾಗಿದೆ. ಲಾಸ್ಟ್ ಒಂದು ಬೈಟು ಉಪ್ಪಿಟ್ಟು ಜೊತೆಗೆ ಟೈಗರ್ ದೋಸೆ. ಮಜಾ ಇದೆ. ನೆಕ್ಸ್ಟ್ ಇನ್ನೂ ನಿಮಗೆ ಚಿತ್ರಾನ್ನ ಸಿಗುತ್ತೆ, ಪಲಾವ್ ಸಿಗುತ್ತೆ, ಎಸ್ ಬಿ ದೋಸೆ ಸ್ಪೆಷಲ್ ಮಸಾಲೆ ದೋಸೆ ಸಿಗುತ್ತೆ, ಅದನ್ನು ಕೂಡ ಟ್ರೈ ಮಾಡ್ಬೋದು. ನಿಮಗೆ ಇಡ್ಲಿ ಸಿಗಲ್ಲ, ಮಧ್ಯಾಹ್ನ ಟೈಮ್ ಬಂದರೆ ನಿಮಗೆ ವೈಟ್ ರೈಸ್ ಸಿಗುತ್ತೆ ಮತ್ತು ಮೊಸರನ್ನ ಸಿಗುತ್ತೆ. ಇದರ ಟೈಮಿಂಗ್ಸ್ ನಾನು ಆಲ್ರೆಡಿ ಹೇಳ್ದಂಗೆ, ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ತಿಂಡಿ ಐಟಮ್ ಸಿಗುತ್ತೆ, ಮಧ್ಯಾಹ್ನ 2 ಗಂಟೆಯಿಂದ ಮತ್ತು ಸಂಜೆ 7 ಗಂಟೆವರೆಗೂ ತಿಂಡಿ ಐಟಮ್ ಜೊತೆಗೆ ರೈಸ್ ಐಟಮ್ ಕೂಡ ಸಿಗುತ್ತೆ. ನೀವೇನಾದರೂ ಚಿಂತಾಮಣಿ ಕಡೆ ಬಂದರೆ ಎಕ್ಸಾಕ್ಟ್ KSRTC ಬಸ್ ಸ್ಟಾಪು ಬ್ಯಾಕ್ ಸೈಡಲ್ಲಿ ಬರುವಂಥ ಒಂದು ಜಾಗ, ನಿಮ್ಮ ಗೂಗಲಲ್ಲಿ ಕೂಡ ಹೋಟೆಲ್ ಶ್ರೀವಿಷ್ಣು ಅಂತ ಹಾಕಿದ್ರೆ ಇದ್ರ ಲೊಕೇಶನ್ ಸಿಗುತ್ತೆ. ಲೋಕಲ್ ಕೇಳಿದ್ರು ಕೂಡ ಈ ಒಂದು ಜಾಗನ ತಿಳಿಸ್ತಾರೆ. ಇವರ ಫೇಮಸ್ಸು ಟೈಗರ್ ದೋಸೆ, ಅದನ್ನ ಟ್ರೈ ಮಾಡಿ, ನಿಜ ಇಷ್ಟ ಆಗುತ್ತೆ. ಸೊ ಇಲ್ಲಿಗೆ ನಾನು ಮುಗಿಸ್ಕೊತೀನಿ. ಈ ವಿಡಿಯೋ ನಿಮ್ಗೇನೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಇದೇ ಥರ ಡಿಫ್ರೆಂಟ್ ಆಗಿರೋಂಥ ಕನ್ನಡ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.